ರೈಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಅನ್ನ 1 ಕಪ್, ಕಡಲೆ ಬೀಜ 2 ಕಪ್, ಕೆಂಪು ಬಾಡಿಗೆ ಮೆಣಸಿನಕಾಯಿ 3-4, ಉದ್ದಿನ ಬೇಳೆ 1/2 ಕಪ್, ಗೋಡಂಬಿ 1 ಕಪ್, ಒಣಕೊಬ್ಬರಿ ತುರಿ 1 ಕಪ್, ಕಡಲೆಬೇಳೆ 1 ಕಪ್, ಬಿಳಿ ಎಳ್ಳು 2 ಟೀಸ್ಪೂನ್, ತುಪ್ಪ 1 ಕಪ್, ಕರಿಬೇವು 1 ಕಪ್, ಈರುಳ್ಳಿ 2 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಬಾಣಲಿಯನ್ನಿಟ್ಟು ಬಾಣಲಿಗೆ 3 ಟೀಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಬಾಣಲೆಗೆ 1 ಕಪ್ ಕಡಲೆ ಬೀಜ, 1 ಕಪ್ ಕಡಲೆ ಬೇಳೆ, 1/2 ಕಪ್ ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ಹುರಿಯಿರಿ. ಕಡಲೆ ಬೀಜವನ್ನ ತಿಂದ 20 ನಿಮಿಷಗಳ ಬಳಿಕ ಉಗುರು ಬೆಚ್ಚುಗಿನ ನೀರನ್ನ ಕುಡಿಯೋದ್ರಿಂದ ಜೀರ್ಣಶಕ್ತಿ ಉತ್ತಮವಾಗಿರುತ್ತೆ. ಆಮೇಲೆ ಬಾಣಲೆಗೆ 2 ಟೀಸ್ಪೂನ್ ಬಿಳಿ ಎಳ್ಳು, 3-4 ಕೆಂಪು ಬಾಡಿಗೆ ಮೆಣಸಿನಕಾಯಿ, 1 ಕಪ್ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಖಾರ ಬೇಕನಿಸಿದ್ರೆ ಇನ್ನಷ್ಟು ಕೆಂಪು ಬಾಡಿಗೆ ಮೆಣಸಿನಕಾಯಿಯನ್ನ ಸೇರಿಸಿಕೊಳ್ಳಬಹುದು. ಬಳಿಕ ಬಾಣಲಿಯಲ್ಲಿರೋ ಮಿಶ್ರಣನ ಒಂದು ಬೌಲ್ಗೆ ಸರ್ವ್ ಮಾಡಿ. ನಂತರ ಮಿಕ್ಸಿ ಜಾರ್ಗೆ ಬೌಲ್ನಲ್ಲಿರೋ ಮಿಶ್ರಣನ ಹಾಕಿ ನೀರು ಹಾಕದೆ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ರುಬ್ಬಿರುವ ಮಿಶ್ರಣನ ಒಂದು ಬೌಲ್ಗೆ ವರ್ಗಾಯಿಸಿ ಪಕ್ಕಕ್ಕಿಡಿ. ಈಗ ಪುಡಿ ರೈಸ್ ಮಾಡಲು ಬೇಕಾದ ಪೌಡರ್ ತಯಾರಾಗಿದೆ. ಆಮೇಲೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 1 ಕಪ್ ತುಪ್ಪ ಹಾಕಿ. ತುಪ್ಪ ಬಿಸಿಯಾದ ಮೇಲೆ ಪ್ಯಾನ್ಗೆ 1 ಕಪ್ ಕಡಲೆ ಬೀಜ ಹಾಕಿ ಕಡಲೆ ಬೀಜ ಕೆಂಪಾಗುವವರೆಗೂ ಹುರಿಯಿರಿ. ಬಳಿಕ ಪ್ಯಾನ್ಗೆ 1 ಕಪ್ ಗೋಡಂಬಿ, 2 ಕಪ್ ಈರುಳ್ಳಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಈರುಳ್ಳಿ ಹಸಿವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಗೇರುಹಣ್ಣನ್ನ ತಿನ್ನೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ಫ್ರೈ ಮಾಡಿದ ಈರುಳ್ಳಿಗೆ 1 ಕಪ್ ಅನ್ನ, 1 ಕಪ್ ಒಣಕೊಬ್ಬರಿ ಸೇರಿಸಿ ಸೌಟಿನಿಂದ ತಿರುವೆ. ನಂತರ ಅನ್ನದ ಮಿಶ್ರಣಕ್ಕೆ 4 ಟೀಸ್ಪೂನ್ ಬೌಲ್ನಲ್ಲಿರೋ ಪೌಡರ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪುಡಿ ರೈಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಪುಡಿ ರೈಸ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಬನ್ನಿ ಮತ್ತೊಮ್ಮೆ ಪುಡಿ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಪುಡಿ ರೈಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಅನ್ನ 1 ಕಪ್, ಕಡಲೆ ಬೀಜ 2 ಕಪ್, ಕೆಂಪು ಬಾಡಿಗೆ ಮೆಣಸಿನಕಾಯಿ 3-4, ಉದ್ದಿನ ಬೇಳೆ 1/2 ಕಪ್, ಗೋಡಂಬಿ 1 ಕಪ್, ಒಣಕೊಬ್ಬರಿ ತುರಿ 1 ಕಪ್, ಕಡಲೆಬೇಳೆ 1 ಕಪ್, ಬಿಳಿ ಎಳ್ಳು 2 ಟೀಸ್ಪೂನ್, ತುಪ್ಪ 1 ಕಪ್, ಕರಿಬೇವು 1 ಕಪ್, ಈರುಳ್ಳಿ 2 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಬಾಣಲಿಯನ್ನಿಟ್ಟು ಬಾಣಲೆಗೆ 3 ಟೀಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಬಾಣಲೆಗೆ 1 ಕಪ್ ಕಡಲೆ ಬೀಜ, 1 ಕಪ್ ಕಡಲೆ ಬೇಳೆ, 1/2 ಕಪ್ ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ಹುರಿಯಿರಿ. ಆಮೇಲೆ ಬಾಣಲೆಗೆ 2 ಟೀಸ್ಪೂನ್ ಬಿಳಿ ಎಳ್ಳು, 3-4 ಕೆಂಪು ಬಾಡಿಗೆ ಮೆಣಸಿನಕಾಯಿ, 1 ಕಪ್ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಖಾರ ಬೇಕನಿಸಿದ್ರೆ ಇನ್ನಷ್ಟು ಕೆಂಪು ಬಾಡಿಗೆ ಮೆಣಸಿನಕಾಯಿಯನ್ನ ಸೇರಿಸಿಕೊಳ್ಳಬಹುದು. ಬಳಿಕ ಬಾಣಲಿಯಲ್ಲಿರೋ ಮಿಶ್ರಣನ ಒಂದು ಬೌಲ್ಗೆ ಸರ್ವ್ ಮಾಡಿ. ನಂತರ ಮಿಕ್ಸಿ ಜಾರ್ಗೆ ಬೌಲ್ನಲ್ಲಿರೋ ಮಿಶ್ರಣನ ಹಾಕಿ ನೀರು ಹಾಕದೆ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ರುಬ್ಬಿರುವ ಮಿಶ್ರಣನ ಒಂದು ಬೌಲ್ಗೆ ವರ್ಗಾಯಿಸಿ ಪಕ್ಕಕ್ಕಿಡಿ. ಈಗ ಪುಡಿ ರೈಸ್ ಮಾಡಲು ಬೇಕಾದ ಪೌಡರ್ ತಯಾರಾಗಿದೆ. ಆಮೇಲೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 1 ಕಪ್ ತುಪ್ಪ ಹಾಕಿ. ತುಪ್ಪ ಬಿಸಿಯಾದ ಮೇಲೆ ಪ್ಯಾನ್ಗೆ 1 ಕಪ್ ಕಡಲೆ ಬೀಜ ಹಾಕಿ ಕಡಲೆ ಬೀಜ ಕೆಂಪಾಗುವವರೆಗೂ ಹುರಿಯಿರಿ. ಬಳಿಕ ಪ್ಯಾನ್ಗೆ 1 ಕಪ್ ಗೋಡಂಬಿ, 2 ಕಪ್ ಈರುಳ್ಳಿ, ರುಚಿಗೆ ಬೇಕಾದಷ್ಟು
ಉಪ್ಪು ಹಾಕಿ ಈರುಳ್ಳಿ ಹಸಿವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಫ್ರೈ ಮಾಡಿದ ಈರುಳ್ಳಿಗೆ ಒಂದು ಕಪ್ ಅನ್ನ, ಒಂದು ಕಪ್ ಒಣ ಕೊಬ್ಬರಿ ಸೇರಿಸಿ ಸೌಟಿನಿಂದ ತಿರುವೆ. ನಂತರ ಅನ್ನದ ಮಿಶ್ರಣಕ್ಕೆ 4 ಟೀಸ್ಪೂನ್ ಬೌಲ್ನಲ್ಲಿರೋ ಪೌಡರ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪುಡಿ ರೈಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಪುಡಿ ರೈಸ್ ನ ಸರ್ವಿಂಗ್ ಪ್ಲೇಟ್ ನಲ್ಲಿಟ್ಟು ಸವಿಯಲು ಕೊಡಿ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.